हाय फ्रेंड्स, वेलकम टू द इंडियन मेडिकल वर्ल्ड। वीडियो स्वल्प विद्यार्थी कमेंट्स अथवा डाउट्स कहते अदर बे वीडियो डिस्कशन अब रिगार्डिंग रैंक बे आगे कॉलेज बे आगे डॉक्यूमेंट वेरिफिकेशन बे आगे कहते हैं अद्क मुंचे नम चल सब्सक्राइब सब्सक्राइब फर्स्ट कमेंट बंदू अथवा डाउट बंदू सुचित्रा सर बी एस सी नर्सिंग वेरिफिकेशन मासवंत है बल्लारी इंजीनियरिंग रैंक मेरे मात्र वेरीफाई अंतर 14 अब सो ಈಗ ಏನು ಮಾಡೋದು ಪ್ಲೀಸ್ ರಿಪ್ಲೈ ಮಾಡಿ ನಿಮ್ಮ ಒಂದು ಇಂಜಿನಿಯರಿಂಗ್ ರ್ಯಾಂಕ್ 14th ಡೇಟ್ನಲ್ಲಿ ಇದೆಯಾ ಅವರಿಗೆ ಒಂದು ಬಿ ಎಸ್ ಸಿ ನರ್ಸಿಂಗ್ ನೋಟಿಫಿಕೇಶನ್ ಅಂತ ಸಡನ್ ಆಗಿ ಅದು ಬಿ ಎಸ್ ಸಿ ನರ್ಸಿಂಗ್ ಒಂದು ನೋಟಿಫಿಕೇಶನ್ ತೆಗ್ದಾರೆ ಅವ್ರಿಗೆ ಡೌಟ್ ಕೇಳಿರಿ ಈ ಬಿ ಎಸ್ ಸಿ ನರ್ಸಿಂಗ್ನ ಮಾಡಬೇಕಂದಿನಿ ಆದರೆ ಇದು 13th ಲಾಸ್ಟ್ ಇದೆ ಅದು ಹೇಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದು ಅಂತ ಕೇಳಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಮಾಡೋದೇ ಇರುವುದಿಲ್ಲ ಯಾಕಂದರೆ ಒಂದು ವಿದ್ಯಾರ್ಥಿ ಪ್ರಶ್ನೆ ಇರ್ತದೆ ಅದು ಜೀವನ ಪ್ರಶ್ನೆ ಇರ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಒಂದು ಸಲ ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿರಿ ಏನಂತಾರೆ ಒಂದು ಸಲ ಒಪಿನಿಯನ್ ಕೇಳಿರಿ ಆ್ಯಂಡ್ ನೆಕ್ಸ್ಟ್ ಇದು ಸರ್ ಸಪ್ಲಿಮೆಂಟರಿ ಎಕ್ಸಾಮ್ ಅವರಿಗೆ ಇನ್ನೂ ಸಿ ಇ ಟಿ ರ್ಯಾಂಕ್ ಬಂದಿಲ್ಲ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋಬೇಕಾ ಅಥವಾ ರ್ಯಾಂಕ್ ಬಂದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋಬೇಕಾ ಸಿ ಇ ಟಿ ಸಪ್ಲಿಮೆಂಟ್ರಿ ನಿಮ್ಮ ಒಂದು ಮಾರ್ಕ್ಸನ್ನು ಹಾಕಿ ಈ ವೆಬ್ಸೈಟ್ನಲ್ಲಿ ಎಂಟ್ರಿ ಮಾಡಿರ್ತದೆ ಅಥವಾ ಅದನ್ನೂ ಸ್ವಲ್ಪ ಮಂದಿಗೆ ಪ್ರಾಬ್ಲಮ್ ಆಗಿತ್ತಂದ್ರೆ ಆ ಮಾರ್ಕ್ಸ್ ಎಂಟ್ರಿ ಮಾಡೋದು ನೆಕ್ಸ್ಟ್ ನೀವು ಕೆ ಎ ಆಫೀಸ್ಗೆ ಹೋಗಬೇಕು ಕೆ ಎ ಆಫೀಸ್ಗೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ನಮಗೆ ಈ ರೀತಿ ರ್ಯಾಂಕ್ ಬಂದಿಲ್ಲ ಅಥವಾ ಒಂದು ಪ್ರೊವಿಷನಲ್ ನಿಮ್ಮ ಮಾರ್ಕ್ಸ್ ಕಾರ್ಡಿರ್ತಲ್ಲ ಅದನ್ನು ಸಬ್ಮಿಟ್ ಮಾಡಬೇಕು ಅಂದಾಗ ನಿಮ್ಮ ರ್ಯಾಂಕನ್ನು ಬರುತ್ತೆ ನೋಡಿ ಆಲ್ಮೋಸ್ಟ್ ನಾ ಎಲ್ಲ ಒಂದು ವೀಡಿಯೋ ಮಾಡಿ ಹಾಕಿನಿ ಫುಲ್ ಅದರ ಡೀಟೇಲ್ಸನ್ನು ಡೀಟೇಲಾಗಿ ಒಂದು ವೀಡಿಯೋ ಮಾಡಿ ಹಾಕಿನಿ ಆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಒಂದು ಸಲ ಚೆಕ್ ಮಾಡ್ಕೊರಿ ಆ್ಯಂಡ್ ನೆಕ್ಸ್ಟ್ ಹಾಂ ಕೊಪ್ಪಳ ಜಿಲ್ಲೆ ಕಾಲೇಜ್ ಹಾಂ ಲಿಸ್ಟ್ ಮಾಡ್ತೀನಿ ಸ್ವಲ್ಪ ಟೈಮ್ ಇರಲಿಲ್ಲ ಮಾಡ್ತೀನಿ ಈಗ ನೈಟ್ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬೆಳಗಾವಿ ಡಿಸ್ಟ್ರಿಕ್ಟು ಮಾಡ್ತೀನಿ ಎಲ್ಲ ಕಾಲೇಜಸ್ ಬರ್ತಾವಲ್ಲ ಅದನ್ನು ಬೆಳಗಾವಿ ಡಿಸ್ಟ್ರಿಕ್ಟ್ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಬಗ್ಗೆ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಸರ್ ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿನ ಸರ್ ಅಪ್ಲಿಕೇಶನ್ ಬಿಡಲ್ಲ ಅಲ್ವಾ ಸರ್ ಏನು ನನಗೆ ಅರ್ಥ ಆಗಲಿಲ್ಲ ಈ ಕಮಿಟಿ ಸ್ನೇಹ ಅವ್ರು ಏನು ಕೇಳ್ಯಾರ ಡೈರೆಕ್ಟಾಗಿ ಏನು ನನಗೆ ಅರ್ಥ ಆಗಲಿಲ್ಲ ಆಪ್ಷನ್ ಎಂಟ್ರಿ ಅಂದರೆ ಪೈಲ ನಿಮ್ಗೆ ಆಲ್ರೆಡಿ ಗೊತ್ತೈತೆ ಬಿ ಎಸ್ ಸಿ ನರ್ಸಿಂಗ್ ನಮ್ಮಂತೂ ಯೂಟ್ಯೂಬ್ ಚಾನಲ್ಲಿ ನರ್ಸಿಂಗ್ ಕೋರ್ಸಸ್ ಬಗ್ಗೆ ಅಟ್ಟೆ ಇನ್ಫಾರ್ಮೇಷನ್ ಕೊಡ್ತೀವಿ ಈಗ ನರ್ಸಿಂಗ್ ಕೋರ್ಸಸ್ ಬಿ ಎಸ್ ಸಿ ನರ್ಸಿಂಗ್ ನಿಮ್ಗೆ ಗೊತ್ತೈತೆ ಸಿ ಇ ಟಿ ರ್ಯಾಂಕ್ ಮೇಲೆ ಸಿ ಇ ಟಿ ರ್ಯಾಂಕಿಗೆ ಸೇರಿಸಿದ್ದಾರೆ ಒಂದು ರ್ಯಾಂಕನ್ನು ಬರ್ತದೆ ಅದರ ಒಂದು ಬಂದ ಮೇಲೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ ಸೀಟ್ ಮ್ಯಾಟ್ರಿಕ್ಸ್ ಆದಮೇಲೆ ಒಂದು ಫೀಸ್ ಸ್ಟ್ರಕ್ಚರ್ ಅಂತ ಬಿಡ್ತಾರೆ ಫೀಸ್ ಸ್ಟ್ರಕ್ಚರ್ ಆದಮೇಲೆ ಒಂದು ಕೌನ್ಸಿಲಿಂಗ್ ಶೆಡ್ಯೂಲ್ ಇರ್ತದೆ ಆದಮೇಲೆ ಆಪ್ಷನ್ ಎಂಟ್ರಿ ಬರ್ತದೆ ಇದು ಒಂದು ಪ್ರೊಸೀಜರ್ ನೀವು ಆಪ್ಷನ್ ಎಂಟ್ರಿ ಅಂತ ಬರ್ದಿರಿ ನಮಗೆ ಅರ್ಥ ಆಗಿಲ್ಲ ಇನ್ನೊಂದು ಸಲ ನಿಮ್ಮ ಡೌಟನ್ನು ಪೂರ್ತಿ ಕ್ಲಿಯರ್ ಆಗಿ ಬರೀರಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಒಂದು ಕ್ಲಾರಿಟಿಯನ್ನು ಕೊಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್